ನಮಸ್ಕಾರ ವೀಕ್ಷಕರೇ, ನಮ್ಮ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪಿನ ಪುಲಾವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನು ವಿಶೇಷತೆ ಅಂದರೆ, ನಾನಿವತ್ತು ಬೇರೆ ರುಬ್ಬಿ ಹಾಕಿ ಜಾಸ್ತಿ ಮಸಾಲೆ ಇಲ್ಲದೆ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಂದರೆ, ಬೇರೆ ಮಸಾಲೆ ರುಬ್ಬಿ ಹಾಕ್ತೀವಲ್ಲ, ಕಾಯಿ ಅದೆಲ್ಲ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ, ಮೆಂತ್ಯ ಸೊಪ್ಪಿನ ಏನು ಸುವಾಸನೆ ಇದೆ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಇವತ್ತು ನಾನು ರುಬ್ಬಿ ಹಾಕ್ತಾ ಇಲ್ಲ, ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಬನ್ನಿ ಶುರು ಮಾಡೋಣ. ಮೆಂತ್ಯ ಪುಲಾವ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪುಲಾವ್ ಎಲೆ, ತೇಜ್ ಪತ್ತ ಅಂತಾರೆ ಅದು, ಕರಿಮೆಣಸು 3-4 ಕಾಳು ತೊಗೊಂಡಿದ್ದೀನಿ, ಲವಂಗ, ಚಕ್ಕೆ 1 ಸಣ್ಣ ಪೀಸು, 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ದೊಡ್ಡ ಟೊಮ್ಯಾಟೊ, ತರಕಾರಿ ತೊಗೊಂಡಿದ್ದೀನಿ 1 ಕಪ್ಪು ಬಟಾಣಿ, ಕ್ಯಾರೆಟು, ಬೀನ್ಸು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಹಚ್ಚಕಾರದ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ತೊಳೆದು ನೀರು ಬಗ್ಗಿಸ್ಬಿಟ್ಟಿದ್ದೀನಿ, ಆಮೇಲೆ ಹಾಕೋವಾಗ ಕರೆಕ್ಟ್ ಸರಿಸಮಾನವಾಗಿ ಹಾಕ್ಬೋದು ಅಂತ ನೀರು ತೆಗ್ದುಬಿಟ್ಟಿದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ನೀರು. ಶುರು ಮಾಡೋಣ. ಮೊದಲು ಎಣ್ಣೆ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಈರುಳ್ಳಿ ಬೆಂದಿದೆ, ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಜೊತೆ ತರಕಾರಿನೂ ಹಾಕೊಂಡ್ಬಿಡ್ತೀನಿ, 2 ಜೊತೆ ಇಲ್ಲಿ ಬೆಂದೋಗುತ್ತೆ. ತರಕಾರಿ ಅರ್ಧ ಬೆಂದಮೇಲೆ ಮೆಂತ್ಯ ಸೊಪ್ಪು ಹಾಕೋತೀನಿ. ಅಕ್ಕಿ ಹಾಕೋತಾ ಇದ್ದೀನಿ. ಒಂದು ಕಪ್ ಅಕ್ಕಿಗೆ 2 ಕಪ್ ನೀರು. ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಅಚ್ಚಕಾರದ ಪುಡಿ, ಗರಂ ಮಸಾಲ, ಅರಿಶಿನ, ಇವಾಗ ಒಂದು 3 ಅಥವಾ 4 ವಿಸಿಲ್ ಹೊಡೆಸ್ಕೊಳ್ಳೋಣ. ಈ ಪುಲಾವ್ ಆಗಿದೆ, ಕುಕ್ಕರ್ ಕೂಲ್ ಆಗಿದೆ, ಬಂದಿದೆ. ಎಷ್ಟು ಒಳ್ಳೆ ಕಲರ್ ಬಂದಿದೆ.
ನಿತ್ಯ ಪುಲಾವ್ ತಯಾರಾಗಿದೆ, ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ, ಆರೋಗ್ಯಕರವಾಗಿದೆ, ಜಾಸ್ತಿ ಮಸಾಲ ಏನು ಯೂಸ್ ಮಾಡಿಲ್ಲ. ನಾನು ಈ ಮೆಂತ್ಯ ಪುಲಾವ್ ಅಲ್ಲಿ ಎರಡು ತರ ಸೈಡ್ ಡಿಶ್ ಕೊಟ್ಟಿದ್ದೀನಿ, ಒಂದು ಟೊಮೊಟೊ ಗೊಜ್ಜು, ಒಂದು ಮೊಸರು ಗೊಜ್ಜಿ, ತುಂಬಾ ಚಟ್ಪಟನೂ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.